A.P.J. अब्दुल कलाम। मुदलने पॉइंट अब्दुल कलाम रवरु अब्दुल कलाम रवरु ಭಾರತದ ಹನ್ನೊಂದನೇ ರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸಿದವರು ನೆಕ್ಸ್ಟ್ ಅಬ್ದುಲ್ ಕಲಾಂ ರವರು ಒಬ್ಬ ಭಾರತೀಯ ವಿಜ್ಞಾನಿ ನೆಕ್ಸ್ಟ್ ಕಲಾಂ ಅವರು ತಮಿಳುನಾಡಿನ ರಾಮೇಶ್ವರಂ ನಲ್ಲಿ 15 ಅಕ್ಟೋಬರ್ 1931 ಮುಸ್ಲಿಂ ಕುಟುಂಬದಲ್ಲಿ ಜನಿಸಿದರು ನೆಕ್ಸ್ಟ್ ಕಲಾಂ ರವರ ಪೂರ್ಣ ಹೆಸರು ಅವುಲ್ ಪಕೀರ್ ಜೈನುಲ್ಲಬ್ದಿನ್ ಅಬ್ದುಲ್ ಕಲಾಂ ನೆಕ್ಸ್ಟ್ ಕಲಾಂ ರವರ ತಂದೆಯ ಹೆಸರು ಜೈನುಲ್ಲಬ್ದಿನ್ ದೋಣಿ ಮಾಲೀಕರು ತಾಯಿಯ ಹೆಸರು ಅಶೀಮಾ ಗೃಹಿಣಿ ನೆಕ್ಸ್ಟ್ ಕಲಾಂ ರವರು ಭೌತಶಾಸ್ತ್ರ ಮತ್ತು ಅಂತರಿಕ್ಷಯಾನ ಇಂಜಿನಿಯರಿಂಗ್ ಅಧ್ಯಯನ ಮಾಡಿದರು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯಲ್ಲಿ ಇಸ್ರೋ ಯಲ್ಲಿ
ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ಇವರು ಕ್ಷಿಪಣಿ ಮತ್ತು ರಾಕೆಟ್ ತಂತ್ರಜ್ಞಾನವನ್ನು ತಯಾರಿಸಿರುವ ಕಾರಣ ಕ್ಷಿಪಣಿಗಳ ಜನಕ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಎಂದು ಪ್ರಸಿದ್ಧರಾದರು. ನೆಕ್ಸ್ಟ್, ಕಲಾಂರವರು ಭಾರತದ ದೇಶಕ್ಕೆ ಸಲ್ಲಿಸಿದ ಸೇವೆಯನ್ನು ಗುರುತಿಸಿ 1981 ಪದ್ಮಭೂಷಣ 1990 ಪದ್ಮವಿಭೂಷಣ ಮತ್ತು 1997 ಭಾರತರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ನೆಕ್ಸ್ಟ್, ಕಲಾಂರವರು ಜುಲೈ 27, 2015 ಶಿಲ್ಲಾಂಗ್ನಲ್ಲಿ ಉಪನ್ಯಾಸ ನೀಡುವ ಸಂದರ್ಭದಲ್ಲಿ ಹೃದಯಾಘಾತಕ್ಕೊಳಗಾದರು. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದರು. ಫುಲ್ ಸ್ಟಾಪ್. ನೆಕ್ಸ್ಟ್ ಪಾಯಿಂಟ್, ಕಲಾಂರವರು ಉಪನ್ಯಾಸಕರಾಗಿ ಲೇಖಕ, ವಿಜ್ಞಾನಿ, ರಾಷ್ಟ್ರಪತಿ, ಅಂತರಿಕ್ಷಯಾನ ಇಂಜಿನಿಯರ್ ಆಗಿ ಭಾರತ ದೇಶಕ್ಕೆ ಸೇವೆ ಸಲ್ಲಿಸಿದ್ದಾರೆ.